ಕೆಜಿಎಫ್ ಬಿಜೆಪಿಯಲ್ಲಿ ಬುಗಿಲೆದ್ದ ಅಸಮಾಧಾನ ಸಂಪಂಗಿ ಪುತ್ರಿ ಅಶ್ವಿನಿ ಸಂಪಂಗಿಗೆ ಬಿಜೆಪಿ ಟಿಕೆಟ್ ಮೋಹನ್ ಕೃಷ್ಣ ಬಂಡಾಯ ಅಭ್ಯರ್ಥಿ ಆಗ್ತಾರ ಸಂಸದ ಮುನಿಸ್ವಾಮಿ ವಿರುದ್ಧ ಶ್ರೀದ್ದ ಮೋಹನ್ ಕೃಷ್ಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಕೋಲಾರ ಜಿಲ್ಲೆ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಯಾರಿಗೆ ಬಿಜೆಪಿ ಟಿಕೆಟ್ ಅನ್ನೋ ಒಂದು ಕುತೂಹಲ ಇತ್ತು ಸಂಪಂಗಿ ಮಾಜಿಯ ಮೇಲೆ ಟಿಕೆಟ್ಗಾಗಿ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ರು ಜೊತೆಗೆ ಮೋಹನ್ ಕೃಷ್ಣ ರೆಬಲ್ ಆಗಿದ್ರು ಬಿಜೆಪಿ ಟಿಕೆಟ್ಗಾಗಿ ನನಗೆ ಟಿಕೆಟ್ ಸಿಗುತ್ತೆ ಅಂತ ಜೊತೆಗೆ ಅಲ್ಲಿ ಸುರೇಶ್ ಅಂತ ಒಬ್ರು ಟಿಕೆಟ್ ಕೇಳ್ತಾ ಇದ್ರು ಬೆಂಗಳೂರಿನ ಮತ್ತೊಬ್ರು ಕಾರ್ಪೊರೇಟ್ರು ವೇಲು ನಾಯ್ಕರು ಅವರು ಕೂಡ ನನಗೆ ಟಿಕೆಟ್ ಅಂತ ಕೇಳ್ತಾ ಇದ್ರು ಬಟ್ ಎರಡನೇ ಪಟ್ಟಿಯಲ್ಲಿ ಟ್ವಿಸ್ಟ್ ಕಾದಿತ್ತು ಕೆ ಕಾನ್ಸ್ಟೆನ್ಸಿಗೆ ಸಂಪಂಗಿ ಸಿಗ್ಲಿಲ್ಲ ಆದ್ರೆ ಸಂಪಂಗಿ ತನ್ನ ಮಗಳಿಗೆ ಟಿಕೆಟ್ ಕೊಟ್ಟದ್ರಲ್ಲಿ ಸಕ್ಸಸ್ ಆದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ತಮ್ಮ ಮಗಳನ್ನ ನಿಲ್ಸಿದ್ರು ಬಟ್ ಸೋತಿದ್ರು ಕಾಂಗ್ರೆಸ್ ಅಭ್ಯರ್ಥಿ ರೂಪ್ಕಲಾ ವಿರುದ್ಧ ಎರಡ್ ಸಾವಿರದ ತಾಯಿಯನ್ನ ನಿಲ್ಸಿ ಗೆಲ್ಸಿದ್ರು ಹೌದು ರಾಮಕ್ಕ ಅವರನ್ನ ಎರಡ್ ಸಾವಿರದ ಎಂಟರಲ್ಲಿ ಸಂಪಂಗಿಗೆ ಗೆದ್ದಿದ್ರು ಎಂಟ್ರಲ್ಲಿ ಸಂಪಂಗಿ ಗೆದ್ದಿದ್ರು ಎರಡ್ ಸಾವಿರದ ಹದಿಮೂರಲ್ಲಿ ತಾಯಿ ಗೆದ್ದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತಿದ್ರು ಈಗ ಬಿಜೆಪಿ ಟಿಕೆಟ್ ಬೇರೆಯವ್ರಿಗೆ ಕೊಡ್ಬೇಕು ವಂಶಪಾರಂ ಒಬ್ರಿಗೆ ಯಾಕೆ ಕೊಡ್ತೀರಾ ಅನ್ನೋ ಒಂದು ಕೂಗು ಬುಗ್ಲೆದ್ದಿತ್ತು ಬಿಜೆಪಿಯಲ್ಲಿ ಆದ್ರೆ ಫೈನಲ್ ಸಂಪಂಗಿ ಅವರ ಮಗಳು ಅಶ್ವಿನಿ ಸಂಪಂಗಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ ಇದಕ್ಕೆ ಈಗ ಮೋಹನ್ ಕೃಷ್ಣ ಫುಲ್ ರೆಬಲ್ ಆಗಿದ್ದಾರೆ ಮಾತಾಡ್ತಾ ಪ್ರೊಟೆಶಾಲ ಮಾಡ್ತಾ ಇದ್ರು ಯಾಕೆ ಈ ತರ ಮೋಸ ಮಾಡಿದ್ದಾರೆ ನನಗೆ ಅಂತ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ ಟಿಕೆಟ್ ಕೊಟ್ಟಿಲ್ಲ ಸಂಸದ ಮುನಿಸ್ವಾಮಿ ಅವರು ನನ್ನ ದುಡ್ಡಿಲ್ಲ ಏನಕ್ಕೆ ಆಗ್ತೀಯ ಹೋಗು ನೀನು ಅಂತ ನಾನು ಬೈದಿದ್ರು ಸೊ ಇದು ಮೀಸಲು ಕ್ಷೇತ್ರ ಇಲ್ಲಿ ಲೆಫ್ಟ್ ರೈಟ್ ಅಂತೆಲ್ಲ ಮಾತಾಡ್ಕೊಂಡು ನಮ್ಮನೆಲ್ಲ ಹಾಳು ಮಾಡ್ತಾ ಇದಾರೆ ಸೊ ನಾವೇನು ಬರ್ಕೊಂಡು ಹುಟ್ಟಿದ್ವಾ ನಾವ್ ಲೆಫ್ಟು ನಾವು ರೈಟ್ ಅಂತ ನಮ್ಮ ದುಡ್ಡಿಲ್ಲ ಒಂದೇ ಒಂದು ಕಾರಣಕ್ಕೆ ನಮ್ಗೆ ಈಗ ಟಿಕೆಟ್ ಕೈ ತಪ್ಸಿದಾರೆ ದುಡ್ಡಿದ್ರೆ ಮಾತ್ರ ರಾಜಕಾರಣ ಮಾಡಕ್ ಆಗುತ್ತಾ ಸಂಸದ ಮುನಿಸ್ವಾಮಿ ಅವರೇ ನನ್ನ ಟಿಕೆಟ್ ತಪ್ಪೋದಕ್ಕೆ ಕಾರಣ ಅಂದ್ಬಿಟ್ಟು ಮೋಹನ್ ಕೃಷ್ಣ ರೆಬಲ್ ಆಗಿ ಮಾತನಾಡಿ ಇಗ್ಗ ಮುಗ್ಗ ಬೈದವ್ರೆ ಸೊ ಕೆಜಿಎಫ್ ಕಾನ್ಸ್ಟೇಬಲ್ ಅಷ್ಟು ಸುಲಭ ಅಲ್ಲ ಈಗಿನ ಟಿಕೆಟ್ ಸಿಕ್ಕಿಲ್ಲ ಮೋಹನ್ ಕೃಷ್ಣ ಜೊತೆಗೆ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಕೂಡ ಅವರು ಟಿಕೆಟ್ ಕೇಳ್ತಾ ಇದ್ರು ಅವರು ಕೂಡ ಮುನಿಸ್ವಾಮಿ ಅವರ ಆಪ್ತ ಅನ್ನೋ ಲೆಕ್ಕಾಚಾರ ಇತ್ತು ಸೊ ಎಲ್ಲರೂ ಒಟ್ಟಾಗಿ ಹೋಗಿ ಚುನಾವಣೆ ಮಾಡಿದ್ರೆ ಫೈಟ್ ಕೊಡಬಹುದು ಬಿಜೆಪಿ ಈ ಕ್ಷಣಕ್ಕೆ ಕೆಜಿಎಫ್ ನಲ್ಲಿ ಮೋಹನ್ ಕೃಷ್ಣ ಬಂಡಾಯ ಅಭ್ಯರ್ಥಿ ಆದ್ರೆ ಸೊ ಉಳಿದವರಿಗೆ ತುಂಬಾ ಈಸಿ ಆಗುತ್ತೆ ವಿಶೇಷವಾಗಿ ಕಾಂಗ್ರೆಸ್ಗೆ ರೂಪಕಲಾ ಚುನಾವಣೆಯಲ್ಲಿ ತುಂಬಾ ಲೀಡರ್ ಗೆದ್ದಿದ್ರು ಗೆದ್ದಿದ್ರು ಅಲ್ಲಿ ಆರ್ ಪಿ ಐ ನಿಂದ ಎಸ್ ರಾಜೇಂದ್ರ ಕೂಡ ಸ್ಪರ್ಧೆ ಮಾಡ್ತಾರೆ ಸಿಟಿಯಲ್ಲಿ ಒಳ್ಳೆ ಬೇಸ್ ಇದೆ ಅವ್ರಿಗೆ ಒಳ್ಳೆ ವೋಟ್ಸ್ ಇದೆ ಬಟ್ ಬಿಜೆಪಿಯ ಗೊಂದಲ ಉಳಿದವರಿಗೆ ಲಾಭ ಆಗಬಹುದು ಮೋಹನ್ ಬಿ ಫಾರ್ಮ್ ತಾಳಕ್ ಬಂದಿರೋ ತರ ರೂಪಕಲಾ ಅವರು ಕೆಲಸ ಮಾಡಿದೀನಿ ನನ್ನ ಜನ ಪ್ರಾಮಾಣಿಕವಾಗಿ ಕೆಲಸ ಸೊ ಬಿಜೆಪಿ ನೋಡ್ಬೇಕು ಮೋಹನ್ ಕೃಷ್ಣ ಏನ್ ಮಾಡ್ತಾರೆ ಮೋಹನ್ ಕೃಷ್ಣ ಏನ್ ಮಾಡ್ತಾರೆ ಇಂಡಿಪೆಂಡೆಂಟ್ ನಿಂತ್ಕೊಳ್ತಾರ ಒಂದು ಆಪ್ಷನ್ ಕೂಡ ಇದೆ ಎಲ್ರು ಕೂಡ ಅಭಿಮಾನಿಗಳು ಅವರ ಬೆಂಬಲಿಗರು ನಿಂತ ಸ್ಪರ್ಧೆ ಮಾಡ್ಬೇಕು ಇಂಡಿಪೆಂಡೆಂಟ್ ಆಗಿ ಅಂತ ಹೇಳ್ತಾ ಇದಾರೆ ಬಹುಶಃ ಒಂದ್ ಎರಡು ದಿನದಲ್ಲೇ ಅವರ ಅಂತಿಮ ನಿರ್ಧಾರ ಹೊರಬೀಳಬಹುದು ಮಾಲ್ದರಲ್ಲೂ ಕೂಡ ಹಿಂಗೆ ಆಗಿದೆ ಬಿಜೆಪಿಯಲ್ಲಿ ಗೊಂದಲಾಗಿ ಉಡಿ ಕುಮಾರ್ ರೆಬಲ್ ಆಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಿನೇಷನ್ ಕೂಡ ಹಾಕಿದ್ದಾರೆ ಸೊ ಕೆ ಜಿ ಎಫ್ ಅಲ್ಲೂ ಕೂಡ ಅದು ರಿಪೀಟ್ ಆಗುತ್ತಾ ಬಿಜೆಪಿಯಲ್ಲಿ ಅಂತ ಕಾದೋಣ ಇನಿವೆ ಯಾರಾಗಬೇಕು ಕೆ ಜಿ ಎಫ್ ನ ಶಾಸಕರು ಕಮೆಂಟ್ ಮಾಡಿ ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಶಾಸಕರಾದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು ಸೂಕ್ತವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ